ಅಲ್ಲಿ ನೋಡಲ್ಲಿ ದೂರದಲ್ಲಿ, ಆ ದೂರದಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದೇ ನೋಡಿ ಚಾಮರಾಜನಗರ. ನೋಡಿ ಇಲ್ಲಿ ಯಾಕೆ ಇಷ್ಟು ಬ್ಯಾರಿಕೇಡ್ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ತಿಂಗಳಿಗೊಮ್ಮೆ ಒಂದು ಸುಸೈಡ್ ಕೇಸ್ ಆಗೋದು ಗ್ಯಾರಂಟಿ. ಹೆಚ್ಚಾಗಿ ಅದರಲ್ಲೂ ಪ್ರೇಮಿಗಳು ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ರಂತೆ. ಅದಕ್ಕೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಶಂಭು ಶಂಕರ, ಹರ್ ಹರ್ ಮಹಾದೇವ್. ನಮಸ್ಕಾರ ಸ್ನೇಹಿತರೆ, ವಾಪಸ್ಸು ನಿಮಗೆ ನಮ್ಮ ಒಂದು ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ನಮ್ಮ ಕರ್ನಾಟಕದ ದಕ್ಷಿಣ ತುತ್ತುದಿ ಅಂದರೆ ಬಿ ಆರ್ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಈ ಬಿ ಆರ್ ಹಿಲ್ಸ್ ಅಲ್ಲಿ ನೋಡಿ ಅದೇ ಕಾಣ್ತಾ ಇರೋದು ನಮ್ಮ ಈ ಬಿ ಆರ್ ಹಿಲ್ಸು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ನಿಜಕ್ಕೂ ಇದೊಂದು ಅದ್ಭುತವಾದಂತಹ ಜಾಗ, ನೋಡ್ತಾ ಇದ್ರೇ ನಿಮಗೂ ಅನಿಸ್ತಾ ಇದೆ ಅಂತ ಅನ್ಕೊಂತೀನಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಇದು ಹುಲಿ ಸಂರಕ್ಷಣಾ ಕೇಂದ್ರ, ಅಂದರೆ ಇದು ಟೈಗರ್ ರಿಸರ್ವ್ ಅಂತ ಹೇಳ್ತಾರಲ್ಲ ಅದು. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಬಿ ಆರ್ ಹಿಲ್ಸ್ ಬಂದುಬಿಟ್ಟು ನಿಮಗೆ ಎಳಂದೂರು ತಾಲೂಕಿನಲ್ಲಿ ಬರೋಂಥ ಒಂದು ಜಾಗ. ಸುತ್ತಮುತ್ತ ನೋಡ್ತಾ ಇದ್ರೆ ನಿಮಗೆ ಕಾಡು ಕಾಡು ಕಾಡು. ಇದಕ್ಕಿಂತ ಮೊದಲು ನಿಮಗೆ ಸ್ವಲ್ಪ ಫುಲ್ ಪ್ಲೇನ್ ಆಗಿರುತ್ತೆ. ಇದು ಬೆಂಗಳೂರಿಂದ ಸರಿಸುಮಾರು ನಿಮಗೆ 175 ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ. ಹೆಚ್ಚು ಕಡಿಮೆ ಎಲ್ಲ ಜನರು ಈ ಕೊಳ್ಳೆಗಾಲ ಮೇಲೇ ಹೋಗ್ತಾರೆ. ಮೈಸೂರಿಂದಲೂ ನೀವು ಕೂಡ ಬರ್ಬೋದು, ಬೆಂಗಳೂರಿಂದಲೂ ಕೂಡ ನೀವು ಹೋಗ್ಬೋದು. ರೋಡ್ಸ್ಗಳು ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರ ಅಂತ. ಬಟ್ ಅಷ್ಟೇ ನಾವು ಕೂಡ ಶಿಸ್ತಿಂದ ನಾವು ಬಿಹೇವ್ ಮಾಡಬೇಕು, ಯಾಕಂದರೆ ಇಲ್ಲಿ ಆನೆಗಳು, ಚಿರತೆಗಳು, ಅದು ಇದು ಇದು ಪ್ರಾಣಿಗಳು ಇದ್ದೇ ಇರ್ತವೆ. ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಹೋಗೋದು ತುಂಬ ಒಳ್ಳೆಯದು. ನಾವು ಈಗ ಮೇನ್ ಗೇಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ನಮ್ಮ ಡೀಟೇಲ್ಸನ್ನು ಬರೀಬೇಕಾಗತ್ತೆ. ನಮ್ಮ ಹತ್ರ ಏನು ದುಡ್ಡೇನು ತೊಗೊಂಡಿಲ್ಲ ಇಲ್ಲಿ ಎಂಟ್ರೆನ್ಸ್ಗೆ. ನೀವು ಕಾಣ್ಬೋದು ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಹುಲಿಗಳನ್ನು, ಆನೆಗಳನ್ನು, ಚಿರತೆಗಳನ್ನೆಲ್ಲ ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಇವು ಈ ಕಾಡಿನಲ್ಲಿ ಇದೆ ಅಂತ ಅರ್ಥ ಆಯ್ತಲ್ಲ. ಇವೆಲ್ಲ ಇದೆ ಇಲ್ಲಿ, ನೀವು ನೋಡ್ತಿರ್ಬೋದು. ದೊಡ್ಡದೊಂದು ಕಮಾನನ್ನು ಹಾಕಿದ್ದಾರೆ, ದೊಡ್ಡದೊಂದು ಬೋರ್ಡ್ ಕೂಡ ಬರೆದಿದ್ದಾರೆ. ಮುಂದೆ ಅಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಏನಪ್ಪ ಅಂದರೆ ಶ್ರೀ ತಾಳೆಬೆಟ್ಟದ ಶ್ರೀ ಮಹಾಗಣಪತಿ ದೇವಸ್ಥಾನ, ಅಂದರೆ ಶ್ರೀ ಕ್ಷೇತ್ರ ಬಿಳಿಗಿರಿ ರಂಗನ ಬೆಟ್ಟ ಮುಂದೆ ಇಲ್ಲಿದೆ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋ ಮೊದಲು ಗಣೇಶನಿಗೆ ನಮಸ್ಕಾರ ಮಾಡೋದು ಒಂದು ರೂಢಿ ಇದೆ. ಅದೇ ಥರ ಕೂಡ ಇಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಬರೀತಾ ಇದೆ. ಇಲ್ಲಿ ನೋಡಿ ಎಲ್ಲ ನಮ್ಮ ಎಂಟ್ರಿ ತೊಗೊಂತಾರೆ, ನಾನು ಕೂಡ ಈಗ ಬರೀಬೇಕು. ಬರೋದಕ್ಕಿಂತ ಮೊದಲು ನಿಮಗೆ ಒಂದು ಸರಿ ತೋರಿಸ್ಬೇಡಣ ಈ ಜಾಗ ಯಾವ ಥರ ಇದೆ, ಎಂಟ್ರಿ ಏನಿದೆ ನೋಡಿ. ಅದೇ ರೋಡಲ್ಲಿ ನಾವು ಮುಂದೆ ಹೋಗಬೇಕು. ರೋಡ್ ಮಾತ್ರ ಅದ್ಭುತವಾಗಿದೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯ ಚಾರ್ಜ್ ತಗೋದಿಲ್ಲ, ನೀವು ಯಾರಾದರೂ ಚಾರ್ಜ್ ಕೇಳಿದರೆ ಕೊಡಬೇಡಿ, ಅರ್ಥ ಆಯ್ತಲ್ಲ. ಸೊ ನಮ್ಮ ಗಾಡಿ ಕೂಡ ಅಲ್ಲೇ ನಿಂತ್ಕೊಂಡಿದೆ. ಸೊ ಈಗ ನಾವು ಇಲ್ಲಿ ಮುಂದೆ ಬಂದುಬಿಟ್ಟು ಎಂಟ್ರಿ ಮಾಡಿ ಇಲ್ಲಿಂದ ನಾವು ಮುಂದೆ ಹೋಗಬೇಕು, ಯಾಕಂದರೆ ಇಲ್ಲಿ ತುಂಬ ಕಾಡು ಪ್ರದೇಶ ಇರೋದ್ರಿಂದ ಎಂಟ್ರಿ ಮಸ್ಟ್. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾಗಬೇಕು ಯಾವ ಕಾರ್ ಹೋಗಿದೆ, ಎಷ್ಟು ಜನ ಹೋಗಿದ್ದಾರೆ, ಏನು ಕತೆ ಅಂತ. ಹೆಚ್ಚು ಕಡಿಮೆ ಆದರೆ ಹುಡುಕಾಡೋಕ್ಕೂ ಒಂದು ಒಳ್ಳೆಯದಾಗುತ್ತೆ. ಈಗ ನಾವು ಎಂಟ್ರಿ ಮಾಡಿಬಿಟ್ಟು ಈಗ ಬಿ ಆರ್ ಹಿಲ್ಸ್ ಏನು ಈ ಕಾಡು ಪ್ರದೇಶ ಇದೆಯಲ್ಲ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಸುತ್ತಮುತ್ತ ನೋಡಿದ್ರೆ ಕಾಡು ಕಾಡು. ನಾವು ಇಳಿಕ್ ನೋಡ್ತಾ ಇದ್ದೀವಿ ಎಲ್ಲಾದರೂ ಹುಲಿ ಸಿಗುತ್ತೋ, ಎಲ್ಲಾದರೂ ಚಿರತೆ ಸಿಗುತ್ತೋ, ಎಲ್ಲಾದರೂ ಆನೆ ಸಿಗುತ್ತೋ ಅಂತ. ಆದರೆ ಝೂಮ್ ಮಾಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ ಸ್ನೇಹಿತರೆ. ಮೇ ಬಿ ನಮ್ಮ ದುರಾದೃಷ್ಟ, ಮೇ ಬಿ ಮುಂದೆ ಸಿಗ್ಬೋದು ಅಂದ್ಕೊಂತೀನಿ. ಆದರೆ ಸದ್ಯಕ್ಕೆ ಮಾತ್ರ ಇಲ್ಲಿವರೆಗೂ ಏನೂ ಸಿಗಲಿಲ್ಲ. ಆದರೆ ನಮ್ಮ ಕಾಡು ಮಾತ್ರ ಅದ್ಭುತ, ಗಂಧದ ನಾಡು ಅಂತ ಹೇಳ್ತಾ ಇದ್ದಾರಲ್ಲ ಅಣ್ಣವರು, ನಾವು ಆಡುವ ನುಡಿಯೇ ಕನ್ನಡ ನುಡಿ, ನಮ್ಮದು ಗಂಧದ ಗುಡಿ ಅಂತ ಇದೆಯಲ್ಲ ಹಾಡು, ಆ ಹಾಡಿಗೆ ತಕ್ಕವಾದಂತಹ ಜಾಗ ಅಂತಲೇ ಹೇಳ್ಬೋದು. ಹೆಚ್ಚು ಕಡಿಮೆ ಇಲ್ಲಿ ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳ ಶೂಟಿಂಗ್ ಕೂಡ ಆಗಿದೆ. ಆಮೇಲೆ ಇಲ್ಲಿಂದಲೇ ಮುಂದೆ ನಿಮಗೆ ಸತ್ಯಮಂಗಲ ಫಾರೆಸ್ಟ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆನೆಗಳು ಬಂದು ನೀರು ಕುಡಿಯುವಂಥ ಜಾಗ ಅಂತ ಕೆಲವೊಬ್ಬರು ಹೇಳಿದ್ದಾರೆ. ಆದರೆ ನಮ್ಮ ದುರಾದೃಷ್ಟ, ನಮ್ಮ ಆನೆಗಳೇ ಸಿಗಲಿಲ್ಲ. ಇರಲಿ, ಪರವಾಗಿಲ್ಲ, ಮುಂದೆ ನೋಡೋಣ. ಇಲ್ಲಿ ನೋಡಿ, ಇದು ಕೂಡ ಒಂದು ದೊಡ್ಡ ಲೇಕ್ ಇದೆ ಇಲ್ಲಿ. ಇಲ್ಲಿಯೂ ಕೂಡ ಹೆಚ್ಚಾಗಿ ಆನೆಗಳು, ಬೇರೆ ಬೇರೆ ಪ್ರಾಣಿಗಳು ಬಂದು ನಿಮಗೆ ಇಲ್ಲಿ ನೀರು ಕುಡಿತವೆ. ಅಲ್ಲಿ ದೂರ ದೂರದಲ್ಲಿ ಕಾಣ್ತಾ ಇದ್ದಾವೆ ಕೆಲವೊಂದು ಪ್ರಾಣಿಗಳು. ಅದು ಪ್ರಾಣಿಗಳಂದರೆ ದನಕರುಗಳು ಜಾಸ್ತಿ ಆಗಿದ್ದಾವೆ. ಆನೆ ಅಥವಾ ಬೇರೆ ಪ್ರಾಣಿಗಳು ನಮಗೆ ಇನ್ನೂ ಕಂಡಿಲ್ಲ, ಮುಂದೆ ಕಾಣಬಹುದು ಅಂತ ನನ್ನ ಒಂದು ಅನಿಸಿಕೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕೆರೆ ಅಥವಾ ಸರೋವರ ನೋಡಿ ನಮಗೆ ತುಂಬಾ ಖುಷಿಯಾಯಿತು. ಪಕ್ಕದಲ್ಲೇ ದೇವಸ್ಥಾನ ಇದೆ, ಅದಕ್ಕೆ ನಮಗೆ ಈ ಒಂದು ಜಾಗ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಆ ತಂಗಾಳಿ ಎಲ್ಲ ನೋಡಿಬಿಟ್ಟು ಇಲ್ಲೇ ಒಂದು ಸ್ವಲ್ಪ ಟೈಮ್ ಕಳೆಯೋಣ ಅಂತ ಡಿಸೈಡ್ ಮಾಡಿ ಗಾಡಿ ನಿಲ್ಲಿಸಿದ್ದೀವಿ. ಅಲ್ಲಿ ನಮ್ಗೆ ಯಾರೊಬ್ಬರು ಹೇಳ್ತಾ ಇದ್ರು ಈ ಒಂದು ಕೆರೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹಾವುಗಳು ಇತ್ತು ಅಂತ ಒಂದು ಟೈಮಲ್ಲಿ. ಆದರೆ ಈಗ ಕಾಣ್ತಾ ಇಲ್ಲ. ಮುಂದೆ ನಾವು ಬಂದರೆ ರೋಡು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸುತ್ತಮುತ್ತ ರಂಗೋಲಿ ಕೂಡ ಹಾಕಿದ್ರು. ಈಗ ನಾವು ಆಲ್ಮೋಸ್ಟ್ ಬಿ ಆರ್ ಎಲ್ ಸ್ಟಾಪಲ್ಲಿ ಬಂದಿದ್ದೀವಿ. ಮಳೆ ಬೇರೆ ಶುರು ಆಗೋಯ್ತು. ನಮ್ಮ ಹೋಟೆಲ್ಲು ಮಯೂರಾಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ಇಲ್ಲಿ ಒಳಗೆ ಹೋಗ್ಬಿಟ್ಟು ನಮ್ಮ ರೂಮ್ ಯಾವ ಥರ ಇದೆ, ಮೊದಲು ಲಗೇಜ್ಗಳನ್ನು ಎಸೆದು ಆಮೇಲೆ ಬಿ ಆರ್ ಹಿಲ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀವಿ. ನಿಮಗೆ ಇಲ್ಲಿ ಬಿಳಿಗಿರಿ ರಂಗನ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀವಿ. ಒಂದು ಸೂಸೈಡ್ ಪಾಯಿಂಟ್ ಇದೆ, ಅದನ್ನು ಕೂಡ ತೋರಿಸ್ತೀವಿ. ವ್ಯೂಗಳಂತೂ ಸೂಪರ್ ಆಗಿವೆ.
ಗಾಡಿಯಿಂದ ಎಲ್ಲ ಲಗೇಜ್ ಅನ್ನ ಹಾಕಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ಮೋಸ್ಟ್ಲಿ ಗಾಡಿಗಳಿಗೆ ಮೇಲವರೆಗೂ ಹೋಗಿ ಜಾಗ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೇನು ಪ್ಲಾನ್ ಮಾಡಿದ್ವಪ್ಪ ಅಂದ್ರೆ ಈಗ ಇಲ್ಲಿ ಬಿಟ್ಬಿಟ್ಟು ಮುಂದೆ ಟಾಪ್ ಅಲ್ಲಿ ಹೋಗೋಣ, ಡೈರೆಕ್ಟ್ ಗಾಡಿನ ನೀವು ದೇವಸ್ಥಾನ ಹತ್ರನೇ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಆನ್ ದ ವೇ ಹೋಗುವಾಗ ನಮಗೆ ಸ್ಟನ್ನಿಂಗ್ ಸ್ಟನ್ನಿಂಗ್ ವ್ಯೂಸ್ಗಳು ಇತ್ತು. ಎಲ್ಲರೂ ಗಾಡಿಗಳನ್ನ, ಟೂ ವೀಲರ್ಸು, ಕಾರ್ಗಳನ್ನೆಲ್ಲ ಅಲ್ಲಿ ಇಲ್ಲಿ ನಿಲ್ಲಿಸಿ ಎಲ್ಲರೂ ಸೆಲ್ಫಿ ಪಾಯಿಂಟ್ಸು ನೋಡಿ, ತುಂಬ ಜನ ಇಲ್ಲಿ ಸೆಲ್ಫಿ ತೊಗೊಳಕ್ಕೆ ನಿಂತ್ಕೊಂಡಿದ್ದಾರೆ. ಈಗ ನೋಡಬೇಕಂದ್ರೆ ಇಲ್ಲಿ ನೋಡಿ, ನಮಗೆಲ್ಲ ಸ್ಟಾಪ್ ಮಾಡಿಬಿಟ್ರು, ಅಲ್ಲಿ ಮುಂದೆ ಹೋಗಕ್ಕೆ ಬಿಡಲಿಲ್ಲ. ವಿಚಿತ್ರ ಏನಂದರೆ ಯಾರಿಗೂ ಅಲ್ಲಿ ವಾರ್ನಿಂಗ್ ಮಾಡಿದ್ದಾರೆ ನಮಗೆ, ಇಲ್ಲಿ ಯಾರಾದರೂ ಎಜ್ಜಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆದುಕೊಳ್ಳೋಂಗಿಲ್ಲ. ಯಾಕಂದರೆ ಇಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು 2 ಡೇಸ್ ಮೊದಲು ಸೆಲ್ಫಿ ತೆಗೆದುಕೊಳ್ಳೋಕೆ ಹೋಗಿ ಇಲ್ಲಿ ಕೆಲವೊಬ್ಬರು ಬಿದ್ದುಬಿಟ್ಟು ಸಾವನ್ನಪ್ಪಿದಾರಂತೆ. ಒಂದು ಹುಡುಗಿ ಮತ್ತು ಹುಡುಗ ಅಲ್ಲಿ ದೂರದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಅದು ಚಾಮರಾಜನಗರ. ಇದು ಬಂದುಬಿಟ್ಟು ಚಾಮರಾಜನಗರ ಜಿಲ್ಲೆಯಲ್ಲೇ ಬರೋದು, ಬಿ ಆರ್ ಹಿಲ್ಸ್ ಕೂಡ. ಟಾಪ್ ಅಲ್ಲಿ ಇರೋದ್ರಿಂದ ನಿಮಗೆ ಪ್ಲೇನ್ ಅಷ್ಟು ದೂರ ಕಾಣ್ತಾ ಇದೆ. ಅಲ್ಲಲ್ಲಿ ಕೆರೆಗಳು, ಸರೋವರಗಳು, ಆಮೇಲೆ ಚಿಕ್ಕ ಚಿಕ್ಕ ಹಿಲ್ಗಳು ಕೂಡ ಕಾಣ್ತಾ ಇದ್ದಾವೆ ದೂರದಲ್ಲಿ. ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಮೋಡ, ಅಲ್ಲಿ ದೂರದಲ್ಲಿ ನಿಮಗೆ ಆ ಚಾಮರಾಜನಗರ ಸಿಟಿ ಕೂಡ ಕಾಣುತ್ತೆ. ಇಲ್ಲಿಂದ ನಿಮಗೆ ಆ ಕಡೆ ಹೋದರೆ ಕೊಳ್ಳೆಗಾಲ ಕೂಡ ಕಾಣುತ್ತೆ. ಸೊ ಎಲ್ಲರೂ ನಿಂತು ಇಲ್ಲಿ ಫೋಟೋಗಳನ್ನ ತೊಗೊಳ್ತಾ ಇದ್ದಾರೆ. ಎಷ್ಟು ಪ್ಲೆಸೆಂಟ್ ಆಗಿದೆ ಅಂದರೆ, ಗಾಳಿ ಅಂತೂ ಬೀಸ್ತಾ ಇದೆ, ಬೀಸ್ತಾ ಇದ್ರೆ ಸರಿಯಾಗಿ ಆಡಿಯೋ ಸಹಿತ ನಮ್ಮದು ಕೇಳ್ತಾ ಇಲ್ಲ ಅನ್ಕೊಂತೀನಿ. ಇಲ್ಲಿ ನೋಡಿ ಎಲ್ಲರೂ ಒಂದು ಫೋಟೋಶೂಟ್, ಅದರಲ್ಲೂ ಇತ್ತೀಚೆಗೆ ಬೈಕ್ಗಳಲ್ಲಿ ಬರೋದಂತೂ ತುಂಬಾ ಕ್ರೇಜ್ ಆಗಿದೆ. ಹುಡುಗ ಆಗಲಿ ಹುಡುಗಿ ಆಗಲಿ ಇಬ್ಬರು ಬೈಕ್ ಹತ್ಕೊಂಡು ಎತ್ಕೊಂಡು ಬಂದುಬಿಡ್ತಾರೆ. ಮೈಸೂರು ಬೆಂಗಳೂರಂತ ಈ ಜಾಗಗಳಂತೂ ಇತ್ತೀಚೆಗೆ ಈ ಒಂದು ಬೈಕ್ಗಳ ಕ್ಲಬ್ಬೇ ಆಗೋಗಿದೆ ಎಲ್ಲ ಎಂಜಾಯ್ ಮಾಡೋಕ್ಕೆ. ನಿಜಕ್ಕೂ ಈ ಒಂದು ಇದು ಇಲ್ಲಿ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಆ ಕಡೆ ಸೆಕೆಂಡ್ ಹಿಲ್ಲಿಂದ, ಆ ಸೆಕೆಂಡ್ ಪರ್ವತದಿಂದ ಅಲ್ಲಿ ಸ್ಟಾರ್ಟ್ ಆಗೋದು ತಮಿಳ್ನಾಡು. ಇದು ಸತ್ಯಮಂಗಲ ಏರಿಯಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ವೀರಪ್ಪನ ಕೂಡ ಇದೇ ಕಾಡಲ್ಲಿ ವಾಸಿಸಿದ. ಅವನ ಮನೆ ಕೂಡ ಇಲ್ಲೇ ಎಲ್ಲೋ ಅಲ್ಲಿ ದೂರದಲ್ಲಿ ಕಾಡಿನ ಮಧ್ಯೆ ಇತ್ತು ಅಂತ ಹೇಳಿದ್ದಾರೆ. ಸೊ ಇಲ್ಲೇ ಇರಬಹುದು ಅಂತ ನನ್ನ ಅನಿಸಿಕೆ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇದೇ ಕಾಡಿನ ರೇಂಜಲ್ಲಿ ಕೆಲವೊಂದು ದಿವಸ ವೀರಪ್ಪನ ಒಂದು ಚಿಕ್ಕ ಮನೆ ಮಾಡ್ಕೊಂಡು ಇದ್ದ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಮನೆ ಈಗ ಹಾಗೆ ಇದೆ ಅಂತೆ, ಆದರೆ ಅಲ್ಲಿ ಯಾರಿಗೂ ಎಂಟ್ರಿ ಬಿಡೋದಿಲ್ಲ. ಆ ಕಾಡು ಕಾಣ್ತಾ ಇದೆಯಲ್ಲ, ಆ ಕಾಡಿನ ಮಧ್ಯದಲ್ಲೇ ವೀರಪ್ಪನ ಮನೆ ಇತ್ತು ಅಂತ. ಪಟ್ಟು ಜನರಿಗೆ ಯಾವ ಥರ ಅವನು ಮೋಸ ಮಾಡಿದ್ದು ನಿಮಗೆಲ್ಲ ಗೊತ್ತು. ಇದೇ ನೋಡಿ ಸುಸೈಡ್ ಪಾಯಿಂಟು, ತುಂಬ ಜನ ಇಲ್ಲಿ ಪ್ರೇಮಿಗಳು ಹೆಚ್ಚಾಗಿ ಸುಸೈಡ್ ಮಾಡಿಕೊಂಡಂಥ ಘಟನೆಗಳು ಆಗಿದ್ದರಿಂದ ಈಗ ಇಲ್ಲಿ ಸೆಲ್ಫಿ ಕೂಡ ಮಾಡೋಂಗಿಲ್ಲ, ಅಥವಾ ಮುಂದೆ ಕೂಡ ಹೋಗೋಂಗಿಲ್ಲ. ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಿ ಆರ್ ಹಿಲ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅದರಲ್ಲಿ ನಿಮಗೆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಎಂಟ್ರಿ ಯಾವ ಥರ ಇದೆ, ಏನು ಸ್ಪೆಷಲ್ ಎಂಟ್ರೀಸ್ ಎಲ್ಲ ಇದೆ, ಎಷ್ಟು ದುಡ್ಡು ಕೊಡಬೇಕು, ಯಾವ್ಯಾವ ಪೂಜೆಗಳಿದ್ದಾವೆ, ಏನೆಲ್ಲ ಇಲ್ಲಿ ನಡೆಯುತ್ತೆ, ಆಮೇಲೆ ದೇವಸ್ಥಾನದ ಸಂಪೂರ್ಣ ಇತಿಹಾಸ, ಅದರ ಪುರಾಣ, ಯಾಕೆ ಇಲ್ಲಿ ಬಿಳಿಗಿರಿ ರಂಗ ಇಲ್ಲಿ ಬಂದುಬಿಟ್ಟು ಈ ಬೆಟ್ಟದ ಮೇಲೆ ಕೂತ್ಕೊಂಡ ನಿಂತ್ಕೊಂಡ, ಎಲ್ಲ ಮಾಹಿತಿಯನ್ನು ನೀವು ಬೇಕಂದರೆ ಈ ವಿಡಿಯೋನ ಮುಂದಿನ ಸಂಚಿಕೆವರೆಗೂ ನೀವು ಕಾಯಲೇಬೇಕು. ಆ ಸಂಚಿಕೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಎಲ್ಲ ಮಾಹಿತಿ ನಿಮಗೆ ಸಮಗ್ರವಾಗಿ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮುಂದಿನ ಸಂಚಿಕೆಗಾಗಿ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್.